ಕೃಷಿಯಲ್ಲಿ ಒಂದು ಹೆಚ್ಚು ಕಡಿಮೆ ಆದ್ರೂ ಇನ್ನೊಂದು ಕೈ ಹಿಡಿತದೆ ಅನ್ನೋ ಲೆಕ್ಕದಲ್ಲಿ ಈ ಸೀಬೆ ಗಿಡ ಕೆಳಗೆ ಕೊತ್ತಂಬರಿ ಸೊಪ್ಪು ಹಾಕಿದೀನಿ, ಈಗ ಬೀಟ್ರೂಟ್ ಹಾಕಿದೀನಿ. ಕೊತ್ತಂಬರಿ ಸೊಪ್ಪು ನೆರಳಲ್ಲಿ ಬರುತ್ತೆ? ಬರುತ್ತೆ. ಓಕೆ. ಈಗ ಯಾಕಂದ್ರೆ ಈಗ ಫುಲ್ ಹಾಕಿಲ್ವಲ್ಲ, ಸ್ವಲ್ಪ 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 ಬರ್ಲಿ ಬಿಡು, ಒಂದು 50% ಬರ್ಲಿ, ಒಂದು ವ್ಯಾಲ್ಯೂ ಅಡಿಷನ್ ಅಲ್ವಾ ಅದು. ಈಗ ಕೊತ್ತಂಬರಿ ಸೊಪ್ಪನ್ನು ಮಾರಾಟ ಮಾರಾಟ ಮಾಡಿದೀನಿ. ಈ ಕಡೆ ಒಂದು ಒಂದು ಲೈನ್ ಕೊಟ್ಟಿದ್ದೆ, 25,000 ಕೊಟ್ಟಿದ್ದೆ ಇದು. ಮತ್ತೆ ಮೂಲಂಗಿ ಹಾಕಿದೀನಿ, ಬೀಟ್ರೂಟ್ ಹಾಕಿದೀನಿ. 25,000ಕ್ಕೆ ಬೇರೆಯವ್ರಿಗೆ ಕೊಟ್ಟು? ಬೇರೆಯವ್ರಿಗೆ ಕೊಟ್ಟೆ, ಮಾರ್ಕೆಟ್ ಅವರು ಕಿತ್ಕೊಂಡು ಹೋದ್ರು. ಆ ರೀತಿ ಮತ್ತೆ ನಾಟಿ ಈರುಳ್ಳಿ ಹಾಕಿದೀನಿ. ಮೊನ್ನೆ ಒಂದು 300 ಕೆಜಿ ನಾಟಿ ಈರುಳ್ಳಿ ಆಗಿದೆ, 60 ರೂಪಾಯಿ. ಹಂಗಿಲ್ಲೇ ಮಾರ್ತಾ ಇದೀನಿ ಸರ್. ಟೋಟಲ್ ಆಗಿ ನೋಡಿ, ಅಗ್ರಿಕಲ್ಚರು ಹಾರ್ಟಿಕಲ್ಚರು ತಂದೆ ತಾಯಿ ಹಾಗೆ ಒಂದ್ರ ಮೇಲೆ ಡಿಪೆಂಡ್ ಆಗ್ದಿರಾ. ಅದರ ಜೊತೆ ಜೊತೆಯಲ್ಲಿ ಎಲ್ಲೆಲ್ಲಿ ಒಂದು ಅವಕಾಶಗಳು ಸಿಗುತ್ತೆ ಅಲ್ಲೆಲ್ಲಾನು ಅಗ್ರಿಕಲ್ಚರ್ ಮಾಡ್ಕೊಳ್ಳಿ, ಹಾರ್ಟಿಕಲ್ಚರ್ ಮಾಡ್ಕೊಳ್ಳಿ. ಎನಿ ಟೈಮ್ 360 ದಿವಸನೂ ನೀವು ದುಡ್ಡು ನೋಡ್ತಾ ಇರ್ಬೋದು. ಯಾಕಂದ್ರೆ ಈಗ ಸದ್ಯಕ್ಕೆ ನಾನು ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಬೇಕಾದ್ರೆ ನನಗೆ ಕಷ್ಟ ಆಗಿದೆ. ಕಷ್ಟ ಯಾಕಂದ್ರೆ ನಾನು ಒಬ್ಬ ಕಷ್ಟಪಟ್ರೆ ಇನ್ನೊಂದು 100 ಜನ ಸುಖ ಅನುಭವಿಸ್ತಾರೆ, 100 ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ನಾನು ಬ್ಲೈಂಡ್ ಆಗಿ ಮಾಡಿದೀನಿ. ಆ ಲೈನ್ಗೆ ಈ ಲೈನ್ಗೆ ಸೆಂಟ್ರಲ್ ಒಂದು 5.5 ರಿಂದ 6 ಅಡಿ ಗ್ಯಾಪ್ ಇರ್ಬೋದು. ಇಲ್ಲಿ ನಮ್ಮ ಕೆಲಸದವ್ರು ಕೆಲಸ ಮಾಡ್ತಾ ಇದ್ದಾಗ ಇಲ್ಲಿ ನಾನು ಈ ಕಡೆ ಆ ಕಡೆ ಓಡಾಡ್ತಾ ಇದ್ದೆ. ಬಿಸಿ ಸಿಕ್ಕಾಪಟ್ಟೆ ಬಿಸಿಲು, ಬಿಸಿಲಿದ್ದಾಗ ಕೆಳಗಡೆ ಕುತ್ಕೊಳಕ್ ಆಗಲ್ಲ, ಏನ್ ಮಾಡೋದು, ಛತ್ರಿ ಹಿಡ್ಕೊಂಡ್ರು ಚೆನ್ನಾಗಿರಲ್ಲ, ಏನ್ ಮಾಡ್ಬೇಕು ಅಂತ ಇದು ಈ ಕಂಬ ಹಿಂಗ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾಗ ಹಿಂಗ್ ಮೇಲಕ್ ನೋಡಿದೆ. ನೋಡಿದಾಗ ಇಷ್ಟು ಬಿಸಿಲು ಜಾಸ್ತಿ ಇದ್ರೆ ಇದಕ್ಕೆ ಏನಾದ್ರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವೇಸ್ಟ್ ಕಡ್ಡಿಗಳಿತ್ತು ಅಲ್ಲಿ, ಆ ಕಡ್ಡಿಗಳೆಲ್ಲ ಕಟ್ಟಿ ಮೇಲೆ ಪೆಂಡಲ್ ಟೈಪ್ ಮಾಡ್ಬಿಟ್ಟು ಏನಾದ್ರು ಇಲ್ಲ ಹಾಗಲಕಾಯೋ ಇಲ್ಲ ಹೀರೆಕಾಯಿ ಏನಾದ್ರು ಅರಳಿಸ್ಬಿಟ್ರೆ ನೆರಳಿರುತ್ತೆ ಅಂತ ಒಂದು ಫಸ್ಟ್ ಪ್ಲಾನ್ ಬಂತು. ಆಮೇಲೆ ಇದ್ಕೊಂಡು ಅದಾದ್ರೆ ಒಂದು 3-4 ತಿಂಗಳು ಇರುತ್ತೆ, ಮತ್ತೆ ಹೋಗ್ಬಿಡುತ್ತೆ. ಮತ್ತೆ ಮತ್ತೆ ಯಾರು ಮಾಡೋರು ಅಂತ ಇನ್ನೇನ್ ಮಾಡ್ಬೇಕು, ಹಾರ್ಟಿಕಲ್ಚರ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಆಮೇಲೆ ಒಂದು ಫ್ಯಾಷನ್ ಫುಡ್ ಬಗ್ಗೆ ನನ್ಗೆ ಐಡಿಯಾ ಬಂತು. ಆಗ ನಮ್ಮ ಫ್ರೆಂಡು ಅವ್ರು ಬೆಂಗಳೂರು ಅವರು ಆದಿಲ್ಲ ಅಂತ ಒಬ್ರು ಇದ್ರು, ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅಣ್ಣ ನೀವು ಫ್ಯಾಷನ್ ಫುಡ್ ಹಾಕ್ಬಿಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮೊದಲು ನಾನೇ ಹಂಗೆ ಅಂದ್ಕೊಂಡಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಗಿಡ ಅವ್ರ ಹತ್ರ ತರಿಸ್ಕೊಂಡು ಹಾಕಿದೆ. ಅದು ಏನಂತ ಹೇಳಿದ್ರೆ ಸ್ವಲ್ಪ 1.5 ವರ್ಷಕ್ಕೆಲ್ಲ ಕ್ರಾಪ್ ಬಂದ್ಬಿಡ್ತು. ಈಗ ಎಷ್ಟು ಹ್ಯಾಪಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಷ್ಟು ನನಗೆ ಹ್ಯಾಪಿ ಆಗ್ತಾ ಇದೆ. ನೋಡಿ ನೆರಳಾಯ್ತು, ಬಟ್ ಇದೊಂದು ರೆವಿನ್ಯೂ ಜನರೇಟ್ ಆಗ್ತಾ ಇದೆ ನನಗೆ. ನೋಡಿ ಮೊದಲ ಹೆಜ್ಜೆ ಏನ್ ಗೊತ್ತಾ, ನಿಮ್ಮಲ್ಲಿರುವ ಜಾಗದಲ್ಲಿ ನೀವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ರಾಪರ್ ಪ್ಲಾನ್ ಇರಬೇಕು. ನಮ್ಮ ರೈತರದ್ದು ಮೇಜರ್ ಪ್ರಾಬ್ಲಮ್ ಏನ್ ಹೇಳಿ, ಯಾವ ವಸ್ತುವಿಗೆ ಅಥವಾ ಹಣ್ಣು ತರಕಾರಿಗೆ ಹೆಚ್ಚು ಬೆಲೆ ಈಗ ಮಾರ್ಕೆಟ್ ನಲ್ಲಿ ಇದೆಯೋ ಆ ಬೆಳೆ ಬೆಳೆದ್ ಬಿಡ್ತಾರೆ. ಈಗ ಆಕ್ಚುಲಿ ಮಾರ್ಕೆಟ್ ನಲ್ಲಿ ಟೊಮ್ಯಾಟೋ ಬೆಲೆ ಇದೆ ಅನ್ಕೊಳ್ಳಿ. ನಾನು ಇವತ್ತು ಟೊಮ್ಯಾಟೋ ನಾಟಿ ಮಾಡಿದ್ರೆ ಟೊಮ್ಯಾಟೋ ಬೆಳೆ ಬರೋ ಹೊತ್ತಿಗೆ ಡಿಮಾಂಡ್ ಇಳಿದು ಹೋಗುತ್ತೆ, ರೇಟ್ ಬಿದ್ದು ಹೋಗುತ್ತೆ, ರೈತರು ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಅಲ್ಲಿಗೆ ನಾವೇನ್ ಮಾಡ್ಬೇಕು, ಲಾರ್ಜ್ ಸ್ಕೇಲ್ ನಲ್ಲಿ ಬೆಳೆಯೋ ಮುನ್ನ ಮಾರ್ಕೆಟ್ ಸ್ಟಡಿ ಮಾಡ್ಕೊಳ್ಳಿ. ಒಂದು ವೇಳೆ ಟೊಮ್ಯಾಟೋ ಮಾರಾಟ ಆಗ್ಲಿಲ್ಲ ಏನ್ ಮಾಡ್ತೀರಿ, ನೀವು ಬೆಳೆದಿರುವ ಮಾವಿನಕಾಯಿ ಮಾರಾಟ ಆಗ್ಲಿಲ್ಲ ಏನ್ ಮಾಡ್ತೀರಿ, ಕುಂಬಳಕಾಯಿ ಬೆಳೆದಿದ್ದೀನಿ ರೇಟ್ ಇಲ್ಲ ನಾನೇನ್ ಮಾಡಬಹುದು, ಪ್ಯಾಷನ್ ಫ್ರೂಟ್ ಬೆಳೆದಿದ್ದೀನಿ ಏನ್ ಮಾಡ್ಲಿ. ಹೀಗೆ ನಮ್ಮ ಸುರೇಂದ್ರ ಅವರಿದ್ದಾರಲ್ಲ, ಇವರು ಈ ಮೌಲ್ಯವರ್ಧನೆ ಅನ್ನೋ ವಿಚಾರದಲ್ಲಿ ಬಹಳ ಆಸಕ್ತಿಯಿಂದ ಅಂದ್ರೆ ಪ್ರಾಕ್ಟಿಕಲಿ ಅವರು ಅನೇಕ ವಿಚಾರಗಳನ್ನು ಜಾರಿಗೆ ತಂದು ಉತ್ತಮ ಲಾಭ ಮಾಡ್ತಿದ್ದಾರೆ. ಪ್ಯಾಷನ್ ಫ್ರೂಟ್ದು ಎಕ್ಸಾಂಪಲ್ ತಗೋಣ. ಪ್ಯಾಷನ್ ಫ್ರೂಟ್ ಸಾಮಾನ್ಯ ಇವರಿಗೆ ಒಂದು 80 ರೂಪಾಯಿ ಕೆಜಿ ಅಂತೆ ಮಾರಾಟ ಆಗುತ್ತೆ. ಮಾರಾಟ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, ಆ ಪ್ಯಾಷನ್ ಫ್ರೂಟ್ ನ ಪಲ್ಪ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಳ್ತಾರೆ. ಅದನ್ನ ನೀವು ಸ್ಟೋರೇಜ್ ಮಾಡಬೇಕು ಅಂತಾದ್ರೆ ಪ್ರಿಸರ್ವೇಟಿವ್ಸ್ ಆಡ್ ಮಾಡಬೇಕು. ಏನ್ ಪ್ರಿಸರ್ವೇಟಿವ್ಸ್ ಆಡ್ ಮಾಡಬೇಕು, ಅದನ್ನ ಸೈಂಟಿಸ್ಟ್ ನ ಬಳಿ ತಿಳ್ಕೊಂಡಿದ್ದಾರೆ ಅವರ ಜೊತೆ ಟಚ್ ನಲ್ಲಿ ಇದ್ದುಕೊಂಡು. ಮಾಮೂಲಿ ಹಣ್ಣು ಮಾರಿದ್ರೆ 80 ರೂಪಾಯಿ ಕೆಜಿ, ಬಲ್ಪ್ ಮಾರಾಟ ಮಾಡಿದ್ರೆ 600 ರೂಪಾಯಿ ಕೆಜಿ. ಇದಲ್ವಾ ಚಾಕಚಕ್ಯತೆ ಅಂದ್ರೆ. ಸೊ ಹೀಗೆ ಇವರು ಅನೇಕ ಬೆಳೆಗಳನ್ನ ಬೆಳೀತಿದ್ದಾರೆ. ನಾನಾಗ್ಲೇ ಹೇಳಿದ್ನಲ್ಲ 16 ತರದ ಹಣ್ಣು. ಈ 6 ಎಕರೆ ಜಮೀನಿನಲ್ಲಿ 3.5 ಎಕರೆ ಜಮೀನಿನಲ್ಲಿ ಅವರು ತೈವಾನ್ ಸೀಬೆಯನ್ನು ಬೆಳೀತಿದ್ದಾರೆ. ಅದರಲ್ಲಿ ಬಿಳಿ ಬಣ್ಣದ್ದು, ಪಿಂಕ್ ಕಲರ್ದು, ಸೀಡ್ಲೆಸ್, ಈ ತರ ಬೇರೆ ಬೇರೆ ತರದನ್ನೆಲ್ಲ ಅವರು ತೈವಾನ್ ಸೀಬೆ ಬೆಳೀತಿದ್ದಾರೆ. ಇದರಲ್ಲಿ ಇವರಿಗೆ ಬಹಳ ಆಸಕ್ತಿಕರ ವಿಚಾರ ಏನಪ್ಪಾ ಅಂತಂದ್ರೆ, ವರ್ಷ ಪೂರ್ತಿ ಹಣ್ಣು ಬಿಡೋ ತರದ ಸೀಬೆ ಗಿಡದ ಒಂದು ಸೈಕಾಲಜಿಯನ್ನ ಇವರು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಉತ್ತಮ ಇಳುವರಿ ಪಡ್ಕೊಳ್ತಿದ್ದಾರೆ. ಎಷ್ಟ್ರ ಮಟ್ಟಿಗೆ ಗೊತ್ತಾ, ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ 10 ರಿಂದ 50 ಕೆಜಿ ಹಣ್ಣು ಬರುತ್ತೆ. 1 ಎಕರೆಗೆ 500 ಗಿಡ ಹಾಕಿದ್ದಾರೆ. ಬರೀ 50 ರೂಪಾಯಿ ಅಥವಾ 60 ರೂಪಾಯಿಗೆ ಮಾರಾಟ ಮಾಡಿದ್ರು ಇವರಿಗೆ 1 ವರ್ಷಕ್ಕೆ ಬರೀ ಸೀಬೆಕಾಯಿಂದ 10 ರಿಂದ 12.5 ಲಕ್ಷ ಆದಾಯ ಇದೆ. ಸೊ 3.5 ಎಕರೆ ಅಂತ ತಗೊಂಡ್ರೆ 43 ಲಕ್ಷ ತೈವಾನ್ ಸೀಬೆಯಿಂದನೇ ಬರುತ್ತೆ. ಸರ್, ಈಗ ತೈವಾನ್ ಸೀಬೆ 1 ಎಕರೆ ಲೆಕ್ಕ ಹಾಕೊಂಡ್ರೆ ಮಿನಿಮಮ್ ಒಂದು ಗಿಡಕ್ಕೆ ನಾನು 450 ರಿಂದ 500 ಗಿಡ ಹಾಕ್ತಾರೆ, ಒಂದು 500 ಗಿಡ ಹಾಕಿದ್ವಿ. ಒಂದು ಗಿಡಕ್ಕೆ ನನ್ನ ಒಂದು ವರ್ಷಕ್ಕೆ 40 ರಿಂದ 50 ಕೆಜಿ ಲೆಕ್ಕ ಅಷ್ಟು ಬಂದ್ರೆ ಸಾಕು.
ಆದಾಯ ಅಂದ್ರೆ ನೀವು ಮಿಶ್ರ ಬೆಳೆ ಮಾಡಿಯೂ ಕೂಡ ನೀವೀಗ ಸಿಬಿಎಲ್ ಎಷ್ಟು ವೆರೈಟಿ ಜಾತಿ ಇದೆ ಸರ್? ನನ್ನ ಹತ್ರ ಈಗ ಪಿಂಕ್ ಇದೆ, ಮತ್ತೆ ವೈಟ್ ಇದೆ, ಸೀಡ್ಲೆಸ್ ಅಂತದೆ, ಮತ್ತೆ ಇದು ನೆಕ್ಟರ್ ಗವ ಅಂತ ಒಂದು ಹೊಸ ವೆರೈಟಿ ಒಂದಿದೆ. ಅಂದ್ರೆ ನಾನು ತಗೊಂಡಾಗ ಗಿಡಗಳು ಮಿಕ್ಸ್ ಇತ್ತು, ಅದನ್ನ ಒಂದ್ ಕಡೆ ಜೋಡಿಸಿದೀನಿ. ಚೆನ್ನಾಗಿದೆ, ಒಳ್ಳೆ ಫ್ಲೇವರ್ ಇದೆ ಅದು. ಚೆನ್ನಾಗಿ ಕೀಪಿಂಗ್ ಕ್ವಾಲಿಟಿ, ವೈಟು ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಬರುತ್ತೆ. ಇದರ ಒಂದು ಈಗ ಬಿಗ್ ಬಜಾರು ಬಿಗ್ ಬ್ಯಾಸ್ಕೆಟ್ ಅವರೆಲ್ಲ ಅವ್ರಿಗೆ 250-300 ಗ್ರಾಮ್ ಇರಬೇಕು ಮಿನಿಮಮ್. ಆತರ ಬರೋದೆಲ್ಲನ ಅವ್ರಿಗೆ ನಾವು ಸೆಲೆಕ್ಟ್ ಮಾಡಿ ಮಚ್ಚಗೆ ಚೀಲದಿರೋದು ಅದಕ್ಕೆ ಮಾಡಿಕೊಡ್ತೀವಿ. ಜೊತೆಗೆ ಒಂದು ದೊಡ್ಡ ಮಾವಿನ ಮರ ಇದೆ, 1 ಟನ್ ಇಳುವರಿ ಒಂದು ವರ್ಷಕ್ಕೆ ಕೊಡುತ್ತೆ. ಬರೀ 20 ರೂಪಾಯಿಗೆ ಮಾರಾಟ ಆದ್ರೂ 20,000 ರೂಪಾಯಿ ಒಂದು ಮಾವಿನ ಮರದಿಂದ ಬರುತ್ತೆ. ಇವರು ಪ್ಯಾಷನ್ ಫ್ರೂಟ್ ಅಂತ ಹೇಳಿದ್ನಲ್ಲ, ಈ ಕತೆ ಬಹಳ ರೋಚಕ. ಇವರು ಪ್ಯಾಷನ್ ಫ್ರೂಟ್ ಬೆಳೆಯೋದಕ್ಕೆ ಮುಖ್ಯ ಉದ್ದೇಶ ಏನು ಗೊತ್ತಾ? ನೆರಳು ಸಿಗ್ಲಿ ಅಂತಂತೆ. ಬೇರೆ ಬೇರೆ ಬದುವಿನ ಮೇಲೆ ಓಡಾಡಬೇಕಾದ್ರೆ ನೆತ್ತಿ ಸುಡುತ್ತೆ ಅಂತ ಕೆಲಸಗಾರರು ಹಿಂದೆ ಮುಂದೆ ನೋಡ್ತಿದ್ರು. ಹೀಗಾಗಿ ಅಲ್ಲಿ ಕಲ್ ಕೂಸ್ ನೆಟ್ಟಿದ್ರಲ್ಲ, ಅದಕ್ಕೊಂದು ಚಪ್ಪರದ ರೀತಿಯಲ್ಲಿ ಮಾಡಿ ನೆರಳು ಮಾಡಿಬಿಟ್ರು. ಈಗ ಪ್ಯಾಷನ್ ಫ್ರೂಟ್ ನಿಂದ 1.5 ಲಕ್ಷ ರೂಪಾಯಿ ಆದಾಯ ಬರ್ತಿದೆ. 22 ನೆರಳೆ ಗಿಡ ಇದೆ, ಪ್ರತಿ ಗಿಡಕ್ಕೊಂದು 60 ಕೆಜಿ ಇಳುವರಿ ಬರುತ್ತೆ. 250 ರೂಪಾಯಿ ಲೆಕ್ಕಕ್ಕೆ ಮಾರಾಟ ಮಾಡಿದ್ರು 2 ಲಕ್ಷ ರೂಪಾಯಿ ಬರೀ ನೆರಳೆ ಹಣ್ಣಿನಿಂದ ಬರುತ್ತೆ. ಹೀಗೆ 16 ತರದ ಹಣ್ಣು, 16 ತರದ ತರಕಾರಿ. ಅವರು ಈಗ ಬೆಂಡೆಕಾಯಿ, ಮೆಣಸಿನಕಾಯಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಹೀಗೆ ಅನೇಕ ತರದ ತರಕಾರಿಯನ್ನು ಬೆಳೀತಿದ್ದಾರೆ. ಎಲ್ಲವೂ ಒಂದು 15-20 ಕೆಜಿ ಇಳುವರಿ ಬರೋ ಹಾಗೆ. ಇವರ ಪ್ಲಾನ್ ಏನ್ ಗೊತ್ತಾ? ಸಾಮಾನ್ಯವಾಗಿ ನಾನು ಹೆಚ್ಚಿಗೆ ಬೆಳೆದೆ ಅಂತ ಅಂದ್ಕೊಳ್ಳಿ, ಮಾರ್ಕೆಟ್ಗೆ ಹೋಗ್ಬೇಕು, ಪ್ಲೀಸ್ ಕೊಂಡ್ಕೊಳ್ಳಪ್ಪ ಅಂತ ಅವ್ರ ಕಾಲಿಗೆ ಬೀಳ್ಬೇಕು. ಬೇಡ, ಕಡಿಮೆನೆ ಬೆಳೆದ್ರೂ ಪರವಾಗಿಲ್ಲ, ವೆರೈಟಿ ಬೆಳೆಯೋಣ. ಆಗ ಜನ ನಮ್ಮ ಬಳಿ ಬರ್ತಾರೆ, ನಾನು ಹೇಳಿದ ರೇಟಿಗೆ ಕೊಂಡುಕೊಳ್ತಾರೆ ಅನ್ನೋದು ಇವರ ಪ್ಲಾನ್. ಕಸ್ಟಮರ್ ಈಗ ಬಿಗ್ ಬ್ಯಾಸ್ಕೆಟ್, ಬಿಗ್ ಬಜಾರ್ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಗ್ರೇಡಿಂಗ್ ಗ್ರೇಡಿಂಗ್ ಅಂತ ಯಾಕೆ ಹೇಳ್ತಾ ಇದ್ರೆ, ಕಸ್ಟಮರ್ ಸೈಕಾಲಜಿ ಇಳ್ಕೊಂಡು ಕಸ್ಟಮರ್ ಯಾವ ಚಾಯ್ಸ್ ಮಾಡ್ತಾನೆ ಅದನ್ನೇ ಅವರು ಗ್ರೇಡ್ ಮಾಡ್ಕೊಳ್ತಾ ಇದಾರೆ. ಬಿ ಗ್ರೇಡ್, ಸಿ ಗ್ರೇಡ್ ಬರ್ತದೆ. ಆ ಬಿ ಸಿ ಸಿಗೆ ವ್ಯಾಲ್ಯೂಯೇಷನ್ ಇಟ್ಕೊಂಡು ನಾವು 60% ಎ ಗ್ರೇಡ್ ಏನ್ ಬೆಳಿತೀವೋ ಅದಕ್ಕೆ ಒಳ್ಳೆ ರೇಟ್ ಬರೋ ತರ ನಾವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಈಗ ನಾನು ಸೀಬೆ ಹಣ್ಣು, ಇದು ತೈವಾನ್ ಸೀಬೆ ಹಣ್ಣು ಬೆಳೆದಿನಿ ನಿಂತ್ಕೊಳ್ಳಿ. ಈಗ ಬಿಗ್ ಬಜಾರ್ ಬಿಗ್ ಬಜಾರ್ ಬ್ಯಾಸ್ಕೆಟ್ ಬೇಕು ಅಂತ ಕೇಳಿದಾಗ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಫೋಮ್ ನೆಟ್ ಹಾಕ್ತೀವಿ. ಫೋಮ್ ಟೋಗ್, ಈ ರೀತಿ ಫೋಮ್ ನೆಟ್ ಹಾಕೋದ್ರಿಂದ ಈಗ ನೋಡಿ, ಈಗ ನಮ್ಗೆ ಫಿಂಗರ್ ಮಾರ್ಕು ಬೀಳದಿಲ್ಲ, ಏನು ಬೀಳದಿಲ್ಲ. ಒಂದು ವಾರ ಆದ್ರೂ ಅಷ್ಟು ಚೆನ್ನಾಗಿರುತ್ತೆ. ಈ ತರ ಮಾಡಿ ಅದೇ ತರ ರೇಟ್ ನಮ್ಗೆ ರಿವರ್ಸ್ ಕೊಡ್ಬೇಕು. ಅವ್ರು ನಾ ಔಟ್ಲೆಟ್ ಅಲ್ಲಿ ಕಟ್ ಪೀಸಸ್ ಮಾಡಿ ಈ ತರ ಔಟ್ಲೆಟ್ ಇಲ್ಲ ರೋಡ್ ಸೈಡು, ಈಗ ಸ್ಕೂಲ್ಸ್ ಹತ್ರ ಮಾರೋರು ಗಾಡಿಗಳ ಬಂಡಿಯಲ್ಲಿ ಹಾಕೊಳ್ಳೋಂಥವ್ರು ಇರ್ತಾರೆ, ಅಂಥವ್ರನ್ನ ಹುಡುಕಿ ಈ ತರ ಮಾರ್ಕ್ ಎಲ್ಲೆಲ್ಲಿ ಇರುತ್ತೋ ಆ ಮಾರ್ಕ್ ಅನ್ನ ಸಪ್ರೇಟ್ ಆಗಿ ಇಟ್ಕೊಂಡ್ಬಿಡಿ. ಈ ತರ ಗ್ರೇಡ್ಸ್ ಏನೇನು ಇರುತ್ತೆ, ಈ ಕ್ವಾಲಿಟಿ ಗ್ರೇಡ್ಸ್ ಅನ್ನು ಹಿಂಗೆ ಒಳ್ಳೆ ರೇಟ್ ನಾವು ಮಾಲ್ಗಳಿಗೆ ಕೊಡಬಹುದು. ಅದರ ಜೊತೆ ಜೊತೆಗೆ ವ್ಯಾಲ್ಯೂ ಅಡಿಷನ್ ವಿಚಾರದಲ್ಲಿ ಬಹಳ ಮುಂದೆ ಹೋಗ್ತಿದ್ದಾರೆ. ಕುಂಬಳಕಾಯಿ ಯಾರೋ ಪರಿಚಿತರು ಬೆಳೆದಿದ್ರು, ಸಮಸ್ಯೆ ಆಯ್ತು, ರೇಟ್ ಬರಲಿಲ್ಲ, ಕೊಂಡುಕೊಂಡ್ರು ಇವರು. ಪ್ರತಿ ಟನ್ನಿಗೆ ಇಂತಿಷ್ಟು ಅಂತ ಬಹಳ ಕಡಿಮೆ ದರ ಆಯ್ತು, ಕೊಂಡುಕೊಂಡ್ರು. ಅವುಗಳ ಬೀಜ ಇತ್ತಲ್ಲ ಕುಂಬಳಕಾಯಿ ಬೀಜ, ಅದನ್ನ ಸಂಸ್ಕರಣೆ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೀಗ 600 ರೂಪಾಯಿ ಕೆಜಿ ಕುಂಬಳಕಾಯಿ ಬೀಜಕ್ಕೆ. ಆ ಕುಂಬಳಕಾಯಿದು ಕಾಂಡ ಏನಿತ್ತು ಅದನ್ನ ಕಾಂಪೋಸ್ಟ್ ಮಾಡಿ ಹೊಲಗಳಿಗೆ ಹಾಕಿದ್ರು, ಸೊ ಗೊಬ್ಬರ ಬಂತು. ಹೀಗೆ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು. ಮಾರ್ಕೆಟ್ ಕಂಡೀಷನ್ ಸರಿಗಿಲ್ಲ ಅಂತೆಲ್ಲ ಯೋಚನೆ ಮಾಡಬಾರ್ದು. ನಮ್ಮಲ್ಲಿ ಅನೇಕರು ಕಮೆಂಟ್ ಮಾಡ್ತಾರೆ ಏನಾದ್ರೂ ಒಂದು ಹೇಳಿದಾಗ, ಅಯ್ಯೋ ನಾನು ಒಂದು ಮೊಲ ಸಾಕೋದಕ್ಕೆ ತರಕಾರಿ ಹೊಂಚೋದಕ್ಕೆ ಆಗ್ತಿಲ್ಲ ಸ್ವಾಮಿ. ಹಾಗಾದ್ರೆ ಮೊಲ ಸಾಕೋದಕ್ಕೆ ಕಷ್ಟ ಪಡೋರು ನಿಮ್ಗೆ ಆಹಾರಕ್ಕೆ ಏನ್ ಮಾಡ್ತಿದ್ದೀರಿ? ಕಷ್ಟ ಅಂತ ಹಾಗೆ ಇದ್ದೀರಾ? ಏನೋ ಹೊಂದಿಸ್ಕೊಳ್ತಿದ್ದೀರಿ ಅಲ್ವಾ? ಇನ್ನೊಬ್ರು ಮಶ್ರೂಮ್ ಬಗ್ಗೆ ತಿಳಿ ಹೇಳಿದಾಗ ಅವರು ಹೇಳಿದ್ರು ಮಾರ್ಕೆಟ್ ಕಂಡೀಷನ್ಸ್ ಇಲ್ಲ. ಮಾರ್ಕೆಟ್ ಕಂಡೀಷನ್ ಇಲ್ಲಿವರೆಗೆ ಮಶ್ರೂಮ್ ಅನ್ನ ಬೆಳೆದು ಗೆದ್ದಿದ್ದಾರಲ್ಲ, ಇವ್ರಿಗೂ ಚೆನ್ನಾಗಿರ್ಲಿಲ್ಲ. ಬಟ್ ಇವರು ಮಾರ್ಕೆಟ್ ಅನ್ನ ಹುಡುಕಿದ್ರು, ರಿಸರ್ಚ್ ಮಾಡಿದ್ರು, ಕಷ್ಟಪಟ್ರು. ಅದೇ ರೀತಿ ನಮ್ಮ ಸುರೇಂದ್ರ ಅವರು ಸಹ. ಇವರು ಉತ್ತಮ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ, ಬಟ್ ಯಾವುದೂ ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಇನ್ನೂ ಸ್ಮಾರ್ಟ್ ವಿಚಾರ ಏನಪ್ಪಾ ಅಂತಂದ್ರೆ, ಅಗ್ರಿ ಟೂರಿಸಂ ನ ಕನಸನ್ನ ಕಂಡಿದ್ದಾರೆ ಈ ರೈತ. ಅಂದ್ರೆ ಬೇರೆ ಬೇರೆ ತರದ ಆವಿಷ್ಕಾರಗಳನ್ನು ಮಾಡಿದ್ದಾರಲ್ವಾ, ಇದನ್ನ ತಿಳ್ಕೊಳ್ಳೋದಕ್ಕೆ ಜನರಿಗೆ ಕಾತರ ಇದೆ. ಇವರು ಒಂದೇ ಒಂದು ಡ್ರಾಪ್ ಮಳೆ ಹನಿಯನ್ನು ವೇಸ್ಟ್ ಮಾಡೋದಿಲ್ಲ. ಕೃಷಿ ಹೊಂಡ ಇದೆ, ಕೃಷಿ